ಬೆಂಗಳೂರು ಮಹಾನಗರ ಪಾಲಿಕೆ ಅದ್ರ ಬಾಗಿಲಲ್ಲಿ ನಾನು ಕೂತಿದ್ದೇನೆ. ನಿಮ್ಗೆ ಹೇಳೋದಾದ್ರೆ ನೀವು ಊಟಕ್ಕೂ ಮುಂಚೆ ನಾನು ಕಾರ್ಪೊರೇಟರ್ ಇಲ್ಲಿ ಈ 64 ಕಾರ್ಪೊರೇಟರ್ ಒಂದು ಹೇಳ್ತಾನ ಊಟಿದ್ರೆಲ್ಲ ಗೊತ್ತಿಲ್ಲ, ಬಟ್ 64 ಕಾರ್ಪೊರೇಟರ್, 67 ಅಸೆಂಬ್ಲಿ ಮೆಂಬರು. ಆವತ್ತಿವತ್ತವರೆಗೂ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ, ಬೆಂಗಳೂರಿನ ಬೆಳವಣಿಗೆ ಬಗ್ಗೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಈ ಎದುರುಗಡೆ ಕೆಂಪೇಗೌಡ ಪ್ರತಿಮೆ ಬೆಂಗಳೂರಿನಲ್ಲಿ ಮೊದಲು ಬರಬೇಕಾದ್ರೆ ವಾಟಾಳ್ ನಾಗರಾಜ್, ಇದರ ಪಕ್ಕದಲ್ಲಿ ಇದ್ದಂಥ ರಣಸ್ತಂಭ ಆಂಗ್ಲರ ರಣಸ್ತಂಭವನ್ನು ಒಡೆದಾಕಿ ಸುಮಾರು 60-62 ಒಡೆದಾಕಿ ಅದಾದ ನಂತರ ಇಲ್ಲಿ ಕೆಂಪೇಗೌಡ ಪ್ರತಿಮೆ ಬಂತು. ಕೆಂಪೇಗೌಡ ಪ್ರತಿಮೆ ಬರೋದಕ್ಕೆ ಅದು ಅಡ್ಡಿಯಾಗಿತ್ತು, ಅದನ್ನು ಒಡೆದಾಕಿದ ಮೇಲೆ ಕೆಂಪೇಗೌಡ ಪ್ರತಿಮೆ ಬಂತು. ಈಗ ಇಲ್ಲಿ 4 ಭಾಗ ಮಾಡೋಕೆ ಹೊರಟಿದ್ದಾರೆ. ಇದು ಇವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಇವರೆಲ್ಲರಿಗೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ, ಸಾಧ್ಯವಾದರೆ ಸರ್ಕಾರಕ್ಕೆ ಬಹಳ ಗಂಭೀರವಾಗಿ ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಚಿಂತನೆ ಮಾಡೋಕೆ ಈ ಬಗ್ಗೆ. ಈಗ ಬೆಂಗಳೂರು ನಮ್ಮ ಕೈಲಿಲ್ಲ, ಬೆಂಗಳೂರು ಪರಭಾಷೆಯವ್ರ ಕೈಲಿದೆ. ಯಾವ ಬೀದಿ ನೋಡು ಪರಭಾಷೆಯವರು, ಅವರದೇ ಒಂದೊಂದು ರಾಜ್ಯ ಆಗಿದೆ. ಕೋರಮಂಗಲ ಕಡೆ ಹೋದರೆ ಕರ್ನಾಟಕ ಇಲ್ಲ, ಅಲ್ಲಿ ಒಂದೊಂದು ಕಡೆನೂ ಒಂದೊಂದು ರಾಜ್ಯ. ಈ ಪರಿಸ್ಥಿತಿ ಇರುವಾಗ 4 ಭಾಗ ಮಾಡಿ, ನೀವು 4 ಭಾಗಕ್ಕೆ ಮೇಯರ್ ಇಟ್ಟರೆ ಯಾವೆಲ್ಲ ತಮಿಳರೊಬ್ಬ, ತೆಲುಗರೊಬ್ಬ, ಮಲಯಾಳಿ ಒಬ್ಬ, ಗುಜರಾತಿ ಒಬ್ಬ ಬರ್ತಾರೆ. ಹುಷಾರಾಗಿರಿ. ಈಗ ಬೆಂಗಳೂರಲ್ಲಿ ನಾವು ಮಾಡಬೇಕಾದ ಕೆಲಸ ಕನ್ನಡಿಗರು ಉಳಿಬೇಕಾಗಿದೆ, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕಾಗಿದೆ, ಬೆಂಗಳೂರು ಮಹಾನಗರ ಪಾಲಿಕೆ ಕನ್ನಡಿಗರದಾಗಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ 4 ಭಾಗ ಮಾಡೋಕ್ಕೂಡ್ದು. ನೀವು ಮಾಡದ್ದೆ ಆದರೆ ತೀವ್ರ ಹೋರಾಟ. ಬೆಂಗಳೂರು ಬಂದು ಸೇರಿದಂತೆ ಜೈಲು ಹೋರಾಟ ಕನ್ನಡ ತಿಳುವ ಅಟಲ್ ಪಕ್ಷ ತೀವ್ರವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಕಳಕಳಿಯಿಂದ ಮನವಿ ಮಾಡ್ತೀನಿ ಸಿದ್ದರಾಮಯ್ಯನವರಿಗೆ, ದಾರಿ ತಪ್ಪಬೇಡಿ, 4 ಭಾಗ ಮಾಡಬೇಡಿ, ಬೆಂಗಳೂರು ಪರಭಾಷೆಯವ್ರ ಕೈಗೆ ಕೊಡಬೇಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಅವರು ತೀರ್ಮಾನ ತಗೊಳ್ಳಿ, ತೀರ್ಮಾನ ತಕೊಳ್ಳೋದಕ್ಕೆ ನಾವು ಕಾಯ್ತಾ ಇರ್ತೀವಿ. ತೀರ್ಮಾನ ತಗೊಂಡ್ರೆ ಹೋರಾಟ ಬಹಳ, ಅದಲ್ಲೇನು ಬೇರೆ ಮಾತಿಲ್ಲ. ಯಾರು ಮುಖ ಮೂತಿ ನೋಡೋದಿಲ್ಲ, ಬೀದಿಗೆ ಬರ್ತೀವಿ, ಬೀದಿಗೆ ಇಳಿತೀವಿ, ಹೋರಾಟಕ್ಕೆ ಬರ್ತೀವಿ. ಎಲ್ಲ ಕನ್ನಡ ಪರ ಸಂಘಟನೆಗಳು ಜೈಲಿಗೆ ಹೋಗಿ ಕೂತಿದ್ದ. ಈಗ ಬೆಂಗಳೂರು ವಿಭಜನೆ ಮಾಡೋದು ಒಂದ್ ಕಡೆ, ಕನ್ನಡಿಗರಿಗೆ ಇಲ್ಲಿ ನೆಲೆ ಸಿಗಲ್ಲ ಅನ್ನೋದು ಒಂದ್ ಕಡೆ, ಆದ್ರೆ ಬೆಂಗಳೂರು ಜನರಿಗೆ ದರ ಏರಿಕೆ ಬಿಸಿ ಮುಟ್ಟ ಕೊಟ್ಟಿದ್ದಾರೆ, ನೀರಿನ ಬಿಲ್ ಕೂಡ ಜಾಸ್ತಿ ಆಗತ್ತೆ, ಅದ್ರ ಬಗ್ಗೆ ಏನಾದ್ರೂ ಹೋರಾಟ ಮಾಡ್ತೀರಾ ಸರ್? ಇಲ್ಲ, ಈಗ ಒಂದು ವಿಚಾರ ಹೇಳ್ತೀನಿ. ಈ ಹೋರಾಟಗಳೆಲ್ಲ ನಾನು ಎಷ್ಟು ಮಾಡಿಬಿಟ್ಟಿದ್ದೀನಿ. ಇವತ್ತು BJP ಅವರು ಎತ್ತಿನ ಗಾಡಿ ನಾನೇ ಮಾಡಿದೆ, ಸೈಕಲ್ ಮೆರವಣಿಗೆ ನಾನೇ ಮಾಡಿದೆ, ಕೆಲವು ಬಲಿ ಕಳೆದು ನಾ. ಅವರು BJP ಅವ್ರಿಗೆ ಹೇಳ್ತೀನಿ, ಅವ್ರು ಎಂದೂ ಚಳುವಳಿ ಮಾಡಿ ಅಭ್ಯಾಸ ಇಲ್ಲ. ಅವ್ರು ಬರೀ ಮುಸಲ್ಮಾನರ ಬೈದು ಅಭ್ಯಾಸ ಇದೆ ಹೊರತು ಚಳುವಳಿ ಮಾಡಿ ಅಭ್ಯಾಸ ಇಲ್ಲ. ಮೊದಲು ಕಲ್ತ್ಕೊಡಿ, ಕನ್ನಡದ ಬಗ್ಗೆ ಹೆಂಗೆ ಮಾಡಬೇಕು, ಬೆಲೆ ಏರಿಕೆ ಬಗ್ಗೆ ಹೆಂಗೆ ಮಾಡಬೇಕು, ಯಾರು ಒಂದು ವಸ್ತು ಏನಾರ ನೀವು ಮಾಡಿ, ನನ್ನೇ ನಂಬಿತ್ತಿರಲ್ಲ. ಆಮೇಲೆ ನೀವು ಏನೋ ಭಾಳ ಸತ್ಯ ಹರಿಶ್ಚಂದ್ರ ಅಂತಾರ ಮಾತಾಡಬೇಡಿ. ನಿಮ್ಮ ಕಾಲದಲ್ಲೂ ಬೆಲೆ ಏರಿಕೆ ಆಯಿತು, ನಿಮ್ಮ ಕಾಲದಲ್ಲೂ ಆಗಬಾರ್ದು ಅಲ್ಲೇ ಆಗಿದೆ. ಈಗ ಬೆಲೆ ಏರಿಕೆ ಆಗಬಾರ್ದು, ಆಗಕ್ಕೂಡ್ದು. ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ, ಖಂಡಿತ ಏರಿಸಬೇಡಿ. ಇದರಿಂದ ನಿಜಕ್ಕೂ ಭಾಳ ತೊಂದರೆ ಆಗುತ್ತೆ, ಸಾಮಾನ್ಯ ಜನಕ್ಕೆ ಬಹಳ ತೊಂದರೆ ಆಗುತ್ತೆ. ಆದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕಳಕಳಿಯಿಂದ ನಾನು ಒತ್ತಾಯ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಬೇಡಿ, ನಿಮ್ಮ ತೆರಿಗೆಯನ್ನು ಹಾಕಬೇಡಿ ಅಂತೇಳಿ ಒತ್ತಾಯ ಮಾಡಿ. ಈಗ ಸರ್, ಈಗ
ಸುಮಾರು 4 ವರ್ಷ ಆಯ್ತು ಚುನಾವಣೆಯಾಗಿ, 4 ವರ್ಷ ಪಾಳ್ಳೆಗಾರರ ಆಳ್ವಿಕೆ ಇಲ್ಲಿ. ಎಲ್ಲ ಅವರೇ ಅಧಿಕಾರಿಗಳೇ ಅವರೇ. ರಸ್ತೆಯಲ್ಲಿ ಗುಂಡಿಲಿ ಬಿದ್ದು ಸತ್ತವರೆಷ್ಟೋ, ಗುಂಡಿಲಿ ಬಿದ್ದು ಪತ್ತೆಯಲ್ಲದವರೆಷ್ಟೋ, ರೋಡ್ ಎಷ್ಟೋ, ಒಂದ ಎರಡ. ಇವತ್ತಾಗಲೇ 108 ಅನ್ಯಾಯಗಳು ನಡೆದೋಗಿದೆ. ಆ ದೃಷ್ಟಿಯಿಂದ ಚುನಾವಣೆ ಮೊದಲು ಆಗಬೇಕು. ಯಾರಾದರೂ ಬರಲಿ, ನಿಮ್ಮ ಚುನಾವಣೆಗೋಸ್ಕರ 4 ಭಾಗ ಮಾಡೋದು ಬೇಡ. ಒಂದೇ ಭಾಗದಲ್ಲಿ ಚುನಾವಣೆ ಮಾಡಿ. 200 ಜನ ಸದಸ್ಯರು ಬೇಡ, 100 ಜನ ಸಾಕು. 100 ಜನ ಆದರೆ ಅದೇ ಬಹಳ ಹೆಚ್ಚಿಗೆ. ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಕೊಡಿ. 100 ಜನ ಸದಸ್ಯರು, 4 ಭಾಗ ಬೇಡವೇ ಬೇಡ.